ಗಂಡನ ಆ ವಿಡಿಯೋ ಬಿಟ್ಬಿಡ್ತೀವಿ, ಈ ವಿಡಿಯೋ ಬಿಟ್ಬಿಡ್ತೀವಿ, ನಮಗೊಂಥರ ಭಯ. ಅವತ್ತು ನಾನು ಫೋನ್ ರಿಸೀವ್ ಮಾಡೋದು ಅನ್ನೋ ನಂಬರ್ ಫೋನ್ ರಿಸೀವ್ ಮಾಡೋದು ಬಿಟ್ಟವನು ಇವತ್ತಿಗೂ ನಾನು ರಿಸೀವ್ ಮಾಡೋದು. ಇದೇ ನಟಿ ಪ್ರೇಮಾ ಅವರು ಬದುಕಿನ ಬಗ್ಗೆ ನೀವು ಇಂಟರ್ವ್ಯೂ ಮಾಡಿದ್ರು ನಮ್ಮನೆ ಮುಂದೆ, ಆಗ ಗೊತ್ತಿರಲಿಲ್ಲ ನಮಗೆ. ವಿಡಿಯೋ ಡಿಲೀಟ್ ಆಗಿದ್ದನ್ನು ಹೇಗೋ ಸಹಿಸ್ಕೋತಿದ್ದೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟೆಲ್ಲ ಶುರುವಾಗುತ್ತೆ. ಬೇರೆ ಬೇರೆ ಮಾನಸಿಕ ಚಿತ್ರ ಹಿಂಸೆ ಪ್ರತಿದಿನ ಕಾಲ್ ಬರೋದು. ಅದು ಯಾರು ಕಾಲ್ ಮಾಡ್ತಿದ್ರು, ಅವ್ರು ಯಾರಿಗೆ ಸಂಬಂಧಪಟ್ಟವರು ಯಾರು ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಕಾಲ್ ಮಾಡೋರು ಬಾಯಿಗೆ ಬಂದಂಗೆ ಬೈಯೋರು, ಏ ನಿನಗೇನೋ ಗೊತ್ತು, ನೀನು ಯಾರು ಅವ್ರ ಬಗ್ಗೆ ಮಾತಾಡ್ತೀಯ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನ್ನ ಆಫೀಸ್ ಉಟ್ಕೊಂಡು ಬರ್ತೀವಿ, ಅದಕ್ಕೆ ನಮ್ಮ ಆಫೀಸ್ ಅಡ್ರೆಸ್ ಈಗಲೂ ಎಲ್ಲೂ ಕೊಟ್ಟಿಲ್ಲ, ಹಂಗೆ ಮಾಡ್ತೀವಿ ಅಂತೇಳಿ. ಅದನ್ನು ಒಂದು ಹಂತಕ್ಕೆ ಸಹಿಸ್ಕೊಳ್ಬೋದು. ಬಟ್ ಯಾವಾಗ ಈಗಿನ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಒಂದಷ್ಟು ಜನಕ್ಕೆ ಪ್ಲಸ್ ಆದರೆ ಒಂದಷ್ಟು ಜನಕ್ಕೆ ಮೈನಸ್. ಮೆಸೆಂಜರ್ಗಳನ್ನು ಓಪನೇ ಮಾಡ್ತಿರಲ್ಲ ಭಯಕ್ಕೆ, ಕೆಟ್ಟ ಕೆಟ್ಟದಾಗಿ ಮೆಸೇಜು. ನನ್ನ ವೈಫ್ಗೂ ಅಷ್ಟೇ, ನಾನು ಆಕೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು ಆಕೆ ಆ ಟೈಮಲ್ಲಿ ಯಾವುದಕ್ಕೂ ಹೆದರದೆ ಇದು ಮಾಡದೆ ಗಟ್ಟಿಯಾಗಿ ನಿಂತ್ಕೊಂಡ್ಳು ನನ್ನ ಜೊತೆಗೆ ಎಲ್ಲ ರೀತಿಯಲ್ಲೂ. ಅಂದರೆ ಅವಳಿಗೂ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡೋರು, ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ, ನಿನ್ನ ಗಂಡನ ಆ ವಿಡಿಯೋ ಬಿಟ್ಬಿಡ್ತೀವಿ, ಈ ವಿಡಿಯೋ ಬಿಟ್ಬಿಡ್ತೀವಿ, ನಮಗೊಂಥರ ಭಯ. ಯಾವಾಗ ಯಾವ ವಿಡಿಯೋ ಎಡಿಟ್ ಮಾಡಿಬಿಡ್ತಾರೋ ಅಂತೇಳಿ ಒಂದು ಸತಿ ಸಮಾಜಕ್ಕೆ ಹೋದ್ರೆ ಸುಳ್ಳು ಅಂತ ಹೆಂಗೆ ಹೇಳೋಣ? 100 ಜನರಲ್ಲಿ 10 ಜನ ಅದನ್ನು ಏ ಇಲ್ಲ ಇದು ಹೀಗಿರ್ಲಿಕ್ಕಿಲ್ಲ ಅಂತ ಅವ್ರು ಅಂದ್ಕೊಂಡ್ರು, 90 ಜನ ನಂಬಿಬಿಡ್ತಾರೆ. ನಮಗೆ ಆ ಭಯ ಪ್ರತಿದಿನ ಅಂಥದ್ದು ನಮ್ಮನ್ನು ಎಲ್ಲಿವರೆಗೆ ತಳ್ಳಿಬಿಡ್ತು ಅದು ಅಂದರೆ ಪ್ರತಿದಿನ ಮಾನಸಿಕ ಹಿಂಸೆ, ಚಿತ್ರ ಹಿಂಸೆ. ಇದೊಂದು ಕೇಸ್ ಮುಗಿದುಬಿಟ್ರೆ ಸಾಕಪ್ಪ ಅಂಥೇಳಿ. ಸೌಜನ್ಯಗೂ ಮುಂಚೆ, ಬರೀ 20 ದಿನಗಳ ಮುಂಚೆ, ಅದೇ ಧರ್ಮಸ್ಥಳದಿಂದ ಚೂರು ಸ್ವಲ್ಪ ಮುಂದೆ ಜಾಗದಲ್ಲಿ ಮಾವುತ ಅದೇ ಧರ್ಮಸ್ಥಳದ ಕೆಲಸ ಮಾಡ್ತಿದ್ದಂಥ ಒಬ್ಬ ಮಾವುತ, ಸ್ವಲ್ಪ ದಿನ ಆತ ಕೆಲಸ ಮಾಡ್ತಿರಲಿಲ್ಲ, ಏನೋ ವಯೋಸಹಜವಾದಂಥ ಸಮಸ್ಯೆ ಅಂತೇಳಿ. ಆತನ ತಂಗಿ ಇಬ್ಬರನ್ನು ಕೂಡ ಅತ್ಯಂತ ಬರ್ಬರವಾಗಿ ಕೊಂದು ಬಿಡ್ತಾರೆ. ಅಲ್ಲಿ ಇಬ್ಬರನ್ನು ಅತ್ಯಂತ ಬರ್ಬರವಾಗಿ ಕೊಂದು ಬಿಡ್ತಾರೆ. ಆದರೆ ಆ ಕೇಸಲ್ಲಿ ಸಿ ರಿಪೋರ್ಟ್ ಹಾಕಿದ್ದಾರೆ. ಅಂದರೆ ಭಾಳ ಬೇಸರ ಅಂದರೆ ಅಂಥ ಪುಣ್ಯಕ್ಷೇತ್ರದ ಬುಡದಲ್ಲಿ 2 ಇಂತಹ ಪ್ರಕರಣಗಳು ನಡೆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಈ ಕ್ಷಣಕ್ಕೂ ಸಿಕ್ಕಿಲ್ಲ. ಸೌಜನ್ಯ ಅಪರಾಧಿಗಳು ಯಾರು ಅಂತ ಗೊತ್ತಿಲ್ಲ, ಅವರಿಬ್ಬರನ್ನು ಕೊಂದಂಥವ್ರು ಯಾರು ಅಂತ ಗೊತ್ತಿಲ್ಲ. ಅದು ಸಿ ರಿಪೋರ್ಟ್ ಹಾಕಿಬಿಟ್ಟಿದ್ದಾರೆ. ಏನು ಹೇಳಬೇಕು, ಎಲ್ಲೆಲ್ಲೋ ಯಾವುದೋ ಹಳ್ಳಿಲಿ ಯಾವುದೋ ಮೂಲಲ್ಲಾದರೂ ಓಕೆ, ಬಟ್ ಅಂಥ ಪುಣ್ಯಕ್ಷೇತ್ರದ ಬುಡದಲ್ಲಿ ಇಂಥ ದೊಡ್ಡ ಕೇಸ್ ಆದರೂ ಕೂಡ ಯಾರು ಧ್ವನಿ ಎತ್ತಿಲ್ಲ, ಅಥವಾ ಒಂದು ನ್ಯಾಯ ಸಿಕ್ಕಿಲ್ಲ ಅನ್ನೋದೇ ಬೇಸರ ಸಂಗತಿ. ಏನಾಗುತ್ತೆ ಈ ಮಾವುತ? ಯಾರು ಮಾವುತ? ಅಲ್ಲೇ ಕೆಲಸ ಮಾಡ್ತಾ ಇದ್ದ ಆ ವ್ಯಕ್ತಿ ದೇವಸ್ಥಾನದಲ್ಲಿ. ಸ್ವಲ್ಪ ಟೈಮ್ ಆದಮೇಲೆ ವಯೋಸಹಜ ಸಮಸ್ಯೆ, ಸ್ವಲ್ಪ ವಯಸ್ಸಾಗಿತ್ತು ಆ ಮನುಷ್ಯನಿಗೆ, 50+ 55+ ಏನೋ ಆಗಿತ್ತು. ಆ ಕಾರಣಕ್ಕೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಾ ಇದ್ರು. ಅವರ ತಂಗಿ ಒಬ್ಬರು ಅವ್ರ ಜೊತೆಗೆ ಇರ್ತಾ ಇದ್ರು, ಇಬ್ಬರು ಕೂಡ ಅಲ್ಲಿ ಮನೆ ಮಾಡ್ಕೊ. ತಂಗಿ ಯಾಕಂದ್ರೆ ಅವರು ಅಲ್ಲಿ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರು. ಆ ಕಾರಣಕ್ಕಾಗಿ ಅವರಿಬ್ಬರು ಅಲ್ಲೇ ಇದ್ರು. ಸೌಜನ್ಯ ಕೇಸ್ ಆಗೋಕ್ಕೊಂದು 20 ದಿನ ಮುಂಚೆ ರಾತ್ರೋರಾತ್ರಿ ಕಲ್ಲೆತ್ತು ಹಾಕಿ ಇಬ್ಬರನ್ನು ಬರ್ಬರವಾಗಿ ಸಾಯಿಸಿಬಿಡ್ತಾರೆ. ಅವ್ರ ಮನೇಲಿ ಯಾವ ಕಳ್ತನೂ ಆಗಲ್ಲ, ಮನೇಲಿ ಸಣ್ಣ ಪುಟ್ಟ ಒಂದಷ್ಟು ವಸ್ತು ಇರುತ್ತೆ, ಯಾವ ಕಳ್ತನೂ ಆಗಲ್ಲ. ಮನೆಗೆ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ಸ್ ಪೆಟ್ಟಿಗೆ ಇರುತ್ತಲ್ಲ, ಅದನ್ನು ತೊಗೊಂಡೋಗಿ ಎಲ್ಲೋ ದೂರದಲ್ಲಿ ಎಸ್ತಿರ್ತಾರೆ, ಅದರಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ನ ಎತ್ಕೊಂಡು ಹೋಗಿರ್ತಾರೆ. ಗೊತ್ತಾದಂಥ ವಿಚಾರ ಅಂದರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥ ಕೃತ್ಯ ಅಂಥೇಳಿ. ಆದರೆ ಯಾರು ಏನೋ ಅದನ್ನು ಬಾಯ್ಬಿಟ್ಟು ಹೇಳಕ್ಕೆ ಹೋಗಲ್ಲ, ಇಂಥದ್ದೊಂದು ಕೃತ್ಯ ಅಂತೇಳಿ. ಅದು ಸಂಬಂಧಪಟ್ಟಂಗೆ ತನಿಖೆ ಆರಂಭ ಆಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅದರಲ್ಲೂ ಈ ಸಂತೋಷರಾವ್ ಇದಾನಲ್ಲ ಇಲ್ಲಿ, ಈ ಸಂತೋಷರಾವನೇ ಅಲ್ಲೂ ಆರೋಪಿ ಅಂತ ಮಾಡಿಬಿಟ್ಟಿದ್ದಾರೆ. ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರಲ್ಲ, ಹೆಂಗೋ ಇನ್ನೊಬ್ಬ ಸಿಕ್ಕಿದ್ದಾನೆ, ಇನ್ನೊಂದು ಕೇಸ್ ಇದೆ ಅದಕ್ಕೂ ತಗಲಾಕ್ಬಿಡಿ ಅಂತ. ಅದಕ್ಕೂ ತಗಲಾಕಿ ಅದರಲ್ಲೂ ಆ ಒಂದು ಬ್ಲಡ್ ಎಲ್ಲ ತೊಗೊಂಡು DNA ಟೆಸ್ಟ್ ಮಾಡಿಸ್ಬೇಕಂತ ಕಳಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಇಲ್ಲ ನೆಗೆಟಿವ್ ಅಂತ ಬಂದ್ಬಿಡ್ತು, ಇಲ್ಲಾಂದ್ರೆ ಆ ಕೇಸಲ್ಲೂ ತೆಗೆದು ಅವನು ತಗಲಾಕಿ ಇನ್ನೇನೋ ಮಾಡಿಬಿಡ್ತಾ ಇದ್ರು. ಕೊನೆಗೆ ಆತನ ಹೊರತಾಗಿ ಅವರಿಬ್ಬರನ್ನು ಸಾಯಿಸಿದ್ಯಾರು ಅಂತ ಈ ಕ್ಷಣಕ್ಕೂ ಗೊತ್ತಿಲ್ಲ. ಅದರಲ್ಲಿ ಸಿ ರಿಪೋರ್ಟ್ ಹಾಕಿಬಿಟ್ಟಿದ್ದಾರೆ. 2 ಅತ್ಯಂತ ಭೀಕರವಾದಂಥ ಕೃತ್ಯ. ಆ ಭೀಕರ ಕೃತ್ಯಕ್ಕೆ ಸಂಬಂಧಪಟ್ಟಾಗ ನ್ಯಾಯ ಸಿಕ್ಕಿಲ್ಲ. ಪ್ರತಿಯೊಬ್ಬರ ಆಗ್ರಹ ಅಂದರೆ ಇದೆ. ಈಗ ಸೌಜನ್ಯ ಕೇಸಲ್ಲೂ ಆಗ್ರಹ ಅಂದರೆ ಈ ಸಂತೋಷರಾವನೇ ಆರೋಪಿ ಆಗಿದ್ರು ಅವನಿಗೆ ಶಿಕ್ಷೆ ಆಗಬೇಕು, ಅದರ ಆಚೆಗೆ ಇನ್ಯಾರಾದರೂ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಈ ನೆಲದ ಕಾನೂನು ಅಥವಾ ನಮ್ಮ ನೆಲದಲ್ಲಿ ಇಂಥ ಕೃತ್ಯಗಳು ನಡೆದಾಗ ಶಿಕ್ಷೆನೆ ಪ್ರಕಟ ಆಗಲ್ಲ ಅಥವಾ ಅವ್ರಿಗೆ ಏನೋ ಒಂದು ತಾರ್ಕಿಕ ಅಂತ್ಯನೇ ಸಿಗಲ್ಲ ಅಂದರೆ ಏನು, ಇನ್ನು ಯಾವುದನ್ನು ನಂಬಬೇಕು ನಾವು? ಈ ಯಾರನ್ನು ನಂಬೋಣ? ಈ ಪೊಲೀಸ್ ವ್ಯವಸ್ಥೆ, ಕಾನೂನು, ಕೋರ್ಟ್, ಇನ್ನು ಯಾರನ್ನು ನಂಬೋಣ? ಈ ಕಾರಣಕ್ಕಾಗಿ ನಾವೆಲ್ಲರೂ ಕೇಳ್ತಾ ಇರೋದು ಯಾರಿಗೆ ಶಿಕ್ಷೆ ಬೇಕು ಅವ್ರಿಗೆ ಆಗಬೇಕು ಅಂತ. ಮತ್ತು ತುಂಬ ಜನರ ಪ್ರಶ್ನೆ, ನಾನು ಪ್ರತಿದಿನ ವೀಡಿಯೋ ಮಾಡಿದಾಗ ಅಥವಾ ಈಗಲೂ ವೀಡಿಯೋ ಮಾಡಿದಾಗ ಏ ಯಾಕ್ರೆ ಈ ಸೌಜನ್ಯ ಇಟ್ಕೊಂಡಿದ್ರೆ ಬಿಡಲ್ವೇನ್ರಿ ಅಂತ ತುಂಬ ಜನ ಕೇಳ್ತಾರೆ. ನಾನು ಹೇಳೋದು ಅದೇ, ಈ ಪ್ರತಿಯೊಂದು ಇದರಲ್ಲೂ 2 ರೀತಿ ಶಿಕ್ಷೆ ಆಗತ್ತಂತೆ. ಒಂದು ಕಾನೂನು ಪ್ರಕಾರವಾಗಿ ಕೊಡುವಂಥ ಶಿಕ್ಷೆ, ಮತ್ತೊಂದು ಯಾವಾಗ ನಾವು ಪ್ರಕರಣವನ್ನು ಜೀವಂತವಾಗಿಡ್ತೀವೋ ಅಥವಾ ಎಲ್ಲಿವರೆಗೆ ಜೀವಂತವಾಗಿಡ್ತೀವೋ ಅಲ್ಲಿಯವರೆಗೆ ಆ ಕೃತ್ಯವನ್ನು ಎಸಗಿದವನಿಗೆ ಪ್ರತಿದಿನ ಡವ 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 ಅಂತಿರುತ್ತೆ. ಪ್ರತಿದಿನ ಆತ ಸತ್ತು ಬದುಕ್ತಾ ಇರ್ತಾನೆ. ಆತನೊಂದು ಬದುಕೇ ಅಲ್ಲ, ಆತ ನರಕವನ್ನು ಅನುಭವಿಸ್ತಿರ್ತಾನೆ. ಸಾಕ್ಷಿ ನಾಶ ಮಾಡೋದು ಹೇಗೆ? ಅಯ್ಯೋಪ್ಪ ಇವತ್ತು ಸುದ್ದಿ ಬಂದ್ಬಿಡ್ತು, ಅಯ್ಯೋ ಇವತ್ತು ಎಲ್ಲೋ ಚರ್ಚೆ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಒಂಥರ ಆತನಿಗೆ ಪಶ್ಚಾತ್ತಾಪ ಅಂತ ಹೇಳೋಕ್ಕಾಗಲ್ಲ. ಅಂಥವ್ರಿಗೆ ಪಶ್ಚಾತ್ತಾಪನೂ ಕಾಡಲ್ಲ ಬಿಡಿ, ಒಂಥರ ಒಳಗಡೆ ಒಂದು ಭಯ ಕಾಡ್ತಿರ್ತಲ್ಲ, ಅವ್ಯಕ್ತ ಭಯ ಅಂತ ಕರಿತೀವಿ, ಹೇಳ್ತೀವಲ್ಲ, ಪ್ರತಿ ಕ್ಷಣ ಕಾಡ್ತಿರುತ್ತೆ, ಅದು ಶಿಕ್ಷೆ. ಆ ಕಾರಣಕ್ಕಾಗಿ ಹೇಳ್ತಿರೋದು, ಇಂತಹ ಪ್ರಕರಣ ಆದಾಗ, ಕಾನೂನು ರೀತಿಯಲ್ಲಿ ಶಿಕ್ಷೆ ಸಿಕ್ಕಿಲ್ಲ ಅಂತಾದಾಗ, ಸಾರ್ವಜನಿಕವಾಗಿ ಆ ಪ್ರಕರಣವನ್ನು ಜೀವಂತವಾಗಿ ಇಡಬೇಕು. ಆಗ ಪ್ರತಿ ಕ್ಷಣ ಅವ್ರಿಗೆ ಕಾಡ್ತಾನೆ ಇರುತ್ತೆ.
ನಾನು ಮತ್ತೆ ತುಂಬ ಜನ ಹೇಳ್ತಾರೆ ಈ ಸೌಜನ್ಯ ಕೇಸರಲ್ಲ ಧರ್ಮಸ್ಥಳ ಬಿಡದಲ್ಲಾಯ್ತು, ಧರ್ಮಸ್ಥಳದಲ್ಲಿ ದೇವರಿಲ್ವಾ, ಆ ಮಂಜುನಾಥ ಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ವಾ ಅಂತ. ಅವರಿಗೆಲ್ಲ ನಾನು ಹೇಳೋದು ಆ ಮಂಜುನಾಥ ಸ್ವಾಮಿ ಇದ್ದಿದ್ದಕ್ಕೆ, ಆ ಅಣ್ಣಪ್ಪ ಸ್ವಾಮಿ ಇದ್ದಿದ್ದಕ್ಕೆ 11 ವರ್ಷದ ಹಳೆಯ ಪ್ರಕರಣ, ಮಣ್ಣಲ್ಲೆಲ್ಲೋ ಜೀವಂತ ಸಮಾಧಿ ಆದಂತಹ ಪ್ರಕರಣ ಇವತ್ತು ದುತ್ತಂತ ಹೊರಗಡೆ ಎದ್ದು ಬಂದಿದೆ. ಇವತ್ತು ನಾವು ನೀವು ಚರ್ಚೆ ಮಾಡ್ತಿದ್ದೀವಿ, ರಾಜ್ಯದ ಮೂಲೆ ಮೂಲೆಗೆ ತಲುಪಿದೆ. ರಾಜ್ಯದ ಯಾವುದ್ಯಾವುದೋ ಭಾಗದಿಂದ ನಮ್ಗೆ ಕಾಲ್ ಮಾಡಿ ಕೇಳ್ತಾರೆ, ಅಯ್ಯೋ ಸೌಜನ್ಯ ಅನ್ನುವಂಥ ಹೆಣ್ಮಗಳಿಗೆ ಅನ್ಯಾಯ ಆಗಿಬಿಡ್ತಲ್ಲ ಅಂತ. ಇವತ್ತು ಈ ರೀತಿಯಾಗಿ ಚರ್ಚೆ ಆಗ್ತಿದೆ, ಇವತ್ತು ಕೋರ್ಟ್ವರೆಗೆ ಹೋಗಿದೆ, ಹೈಕೋರ್ಟಲ್ಲಿದೆ. ಈಗ ಹೈಕೋರ್ಟಲ್ಲಿ ಸ್ವಲ್ಪ ದಿನಕ್ಕೆ ತೀರ್ಪು ಬರುತ್ತೆ, ಮರುತನಿಕೆಗೆ ಆದೇಶ ಹೊರಡಿಸ್ಬೇಕಂತ. ಮರುತನಿಕೆ ಆದಾಗ ಅದರಲ್ಲಿ ನಿಜವಾದ ಅಪರಾಧಿಗಳು ಸಿಕ್ಕಾಕೋತಾರಲ್ಲ ಬೇರೆ ವಿಚಾರ, ಯಾಕಂದರೆ ಸಾಕ್ಷಿ ನಾಶ ಆಗೋಗಿದೆ, ಎಲ್ಲ ಆಗೋಗಿದೆ. ಬಟ್ ಒಂದು ಮರುತನಿಕೆ ಪ್ರೋಸೆಸ್ ಆಗಬೇಕು, ಕಾನೂನು ರೀತಿಯಲ್ಲಿ ಏನೋ ಒಂದು ಪ್ರೋಸೆಸ್ ಆಗಬೇಕು. ಮರುತನಿಕೆ ಆದೇಶ ಹೊರಡಿಸಿದ್ರು ಅಂತ ದೊಡ್ಡ ಗೆಲುವು. ಅದೆಲ್ಲದಕ್ಕೂ ಕಾರಣ ಯಾರು? ಅದೇ ಧರ್ಮಸ್ಥಳದಲ್ಲಿ ನೆಲೆ ನಿಂತಿರುವಂಥ ಆ ಅಣ್ಣಪ್ಪ ಸ್ವಾಮಿ, ಆ ಮಂಜುನಾಥ ಸ್ವಾಮಿ ವಿಗ್ರಹ ರೂಪ ಮತ್ತೊಂದು ಮಗ ಅದೆಲ್ಲ ಹೇಳಕ್ ಹೋಗಲ್ಲ. ಬಟ್ ಒಂದು ಶಕ್ತಿ ಏನೋ ಇದೆಯಲ್ಲ, ಆ ಶಕ್ತಿ ಇವತ್ತು ಆ ಹಂತಕ್ಕೆ ತಂದಿದೆ ಕೇಸನ್ನು. ಜೊತೆಗೆ ಆ ಹೋರಾಟಗಾರರಿಗೆ ಆ ಶಕ್ತಿ ತುಂಬ್ತಾ ಇದೆ. ಹಾಗೆ ಇನ್ನೊಂದು ವಿಚಾರನ ಹೇಳಿ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಜನ ಹೇಳ್ತಾರೆ ಸುಬ್ರಹ್ಮಣ್ಯನ ದುಡ್ಡು ತೊಗೊಂಡ್ಬಿಟ್ನಂತೆ ಅಂತ. ನಿನ್ನೆ ಮೊನ್ನೆ ಯಾರೋ ಟ್ರೋಲ್ ಮಾಡ್ತಾಯಿದ್ರು, ಸೌಜನ್ಯ ಮಾವಳಿಂದ 30 ಲಕ್ಷ ತೆಗೆದುಕೊಂಡ ಸುಬ್ರಹ್ಮಣ್ಯ ಹಂಗೆ ಹಿಂಗೆ ಅಂತೆಲ್ಲ ಟ್ರೋಲ್ ಮಾಡ್ತಾಯಿದ್ರು. ಯಾಕೆ ದುಡ್ಡು ತೊಗೊಂಡಂಗೆ ಅದೇ ಅರ್ಥ ಆಗಲ್ಲ, ಯಾಕೆ ದುಡ್ಡು ತಗೊಳ್ಳೋ ಅನ್ನೋದು ಒಂದು. ಮತ್ತು ನಾನು ಎಲ್ರಿಗೂ ಅದನ್ನೇ ಕೇಳೋದು, ನಮ್ಮನೆಯಲ್ಲಿ ಯಾವುದೋ ಒಂದು ಹೆಣ್ಮಗಳಿಗೆ ಅತ್ಯಂತ ಬರ್ಬರವಾಗಿ ಹಿಂಗಾಗಿ ಆಕೆ ಸಾವನ್ನಪ್ಪಿದಾಗ ಆಕೆಯ ಹೆಣವನ್ನು ಇಟ್ಕೊಂಡು ನಮಗೆ ದುಡ್ಡು ಮಾಡೋಕ್ಕೆ ಮನಸ್ಸು ಬರುತ್ತಾ? ಬೇರೆ ಯಾವುದ್ರಲ್ಲಿ ದುಡ್ಡು ಮಾಡೋದು ಬಿಡಿ, ಯಾವ ರಾಜಕಾರಣಿಗಳಿಂದ ಮತ್ತೊಂದು ಮಗದೊಂದು ತಗೊಳ್ಳುವಂಥ 100 ಜನ ಇರ್ತಾರೆ. ಬಟ್ ಹೆಣ ಇಟ್ಕೊಂಡು ದುಡ್ಡು ಮಾಡುವಂಥ ಮನುಷ್ಯ ಇದ್ದಾನಲ್ಲ, ಆತನಂಥ ರಾಕ್ಷಸ, ಆತನಂಥ ನೀಚ ಇನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ರಾಕ್ಷಸ, ಅಂತಹ ನೀಚ ನಾನಂತೂ ಅಲ್ಲವೇ ಅಲ್ಲ. ನೀನು ದುಡ್ಡು ತೊಗೊಳಕ್ಕೆ ಹೇಗೆ ಸಾಧ್ಯ? ಮತ್ತು ತುಂಬ ಜನರ ಪ್ರಶ್ನೆ ಅಂದರೆ ಅದು ಆಪೋಸಿಟ್ ಪಾರ್ಟಿಯಿಂದ ದುಡ್ಡು ಬಂದಿದೆ ಅಂತ ಹೇಳಿ. ಆಪೋಸಿಟ್ ಪಾರ್ಟಿಯವರು ಹಾಗಾದರೆ ಯಾಕೆ ದುಡ್ಡು ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾರೆ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಏನೋ ದುಡ್ಡು ತಗೊಂಡಂತೆ, ಹಂಗೆ ಮಾಡೋದಂತೆ, ಹಿಂಗೆ ಮಾಡೋದಂತೆ, ಇನ್ನೇನೋ ಮಾಡ್ತಿದ್ರೆ ನೀವೆಲ್ಲ ಸಂಘ ಕಟ್ಕೊಂಡು ಹಂಗೆ ಹಿಂಗೆ ಅಂತ. ಅದು ಯಾವುದೂ ಇಲ್ಲ. ಸೌಜನ್ಯ ಎನ್ನುವಂಥ ಹೆಣ್ಮಗಳು ಸಂತೋಷರಾವ್ ನಿಜವಾಗ್ಲೂ ನಿರಪರಾಧಿ ಆಗಿದ್ದ ಅಂತಾದರೆ, ಸದ್ಯ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ, ನಿರಪರಾಧಿ ಆಗಿದ್ದ ಅಂತಾದರೆ ಆತನಿಗೂ ನ್ಯಾಯ ಸಿಗಬೇಕು. ನಾನು ಕೊನೆಯದಾಗಿ ಎಲ್ರಿಗೂ ಕೇಳ್ಕೊಳ್ಳೋದು, ಸೌಜನ್ಯ ಕೇಸ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋರು, ತೀರ್ಪು ಬಂದಿದ್ದಿಲ್ಲ, ಜಜ್ಮೆಂಟ್ ಕಾಪಿ, ಅದನ್ನೊಮ್ಮೆ ಓದಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಇದು ಪ್ರಮುಖವಾದಂಥ ಕೇಸ್. ಇನ್ನು ಮಾತಾಡ್ತಾ ಹೋದರೆ ನಮಗಿದು ಪುಟಗಟ್ಟಲೆ ಇದೆ, ಬೇಕಾದಷ್ಟು ಇದೆ. ಬಟ್ ಪ್ರಕರಣವನ್ನು ಜೀವಂತವಾಗಿಡೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ನಮ್ಮ ಈ ಕ್ಷಣಕ್ಕೂ ಮುಂದುವರಿಯುತ್ತೆ. ಜೊತೆಗೆ ಆ ಹೋರಾಟಗಾರರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರಿಗೂ ಸಾಕಷ್ಟು ಜೀವ ಬೆದರಿಕೆ ಬಂದಿದೆ, ಬೇರೆ ಬೇರೆ ಏನೋ ಸಮಸ್ಯೆ ಆಗಿದೆ. ಅವ್ರನ್ನ ಕೆಟ್ಟದಾಗಿ ಬಿಂಬಿಸಿದ್ದಾರೆ, ಅವ್ರ ಫ್ಯಾಮಿಲಿ ಹೇಳ ತಂದಿದ್ದಾರೆ, ಕೆಟ್ಟದಾಗಿ ಅವ್ರಿಗೆ ಬೈದಿದ್ದಾರೆ. ಬಟ್ ಎಲ್ಲರೂ ಗಟ್ಟಿಯಾಗಿ ಇವತ್ತಿಗೂ ನಿಂತ್ಕೊಂಡಿದ್ದಾರೆ, ಅದು ಖುಷಿ ವಿಚಾರ. ಇದೇ ಥರ ನಿಮಗೆ ತುಂಬ ಡಿಸ್ಟರ್ಬ್ ಮಾಡಿದಂಥ ಇನ್ನೊಂದು ಯಾವುದಾದ್ರು ಪ್ರಕರಣ ಅಥವಾ ನಿಮಗೆ ತೊಂದರೆ ಆಗಿದ್ದು ಅದರಿಂದ? ಇದು ತುಂಬ ಕೇಸ್ಗಳಿದ್ದಾವೆ. ಅಂದರೆ ಈಗ ಅವರು MLAಗಳು MPಗಳ ಬಗ್ಗೆ ಎಲ್ಲ ಸುದ್ದಿ ಮಾಡ್ತಿರ್ತೀವಿ, ಅಥವಾ ಈಗ ಸೆಂಟ್ರಲ್ ಗೌರ್ಮೆಂಟಿಗೆ ಬೈದಾಗ ಬಾಯಿಗೆ ಬಂದಂಗೆ ಬೈತಾರೆ. ನಾನು ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಅತಿ ಹೆಚ್ಚು ನಾನು ಟೀಕೆ ಮಾಡೋದಿಲ್ಲ. ರಾಜ್ಯ ಸರ್ಕಾರವೂ ಓಕೆ, ಬಟ್ ಕೇಂದ್ರ ಸರ್ಕಾರನೂ ಅತಿ ಹೆಚ್ಚು ಟೀಕೆ ಮಾಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳನ್ನು, ಗೌರವಾನ್ವಿತ ಪ್ರಧಾನಿಗಳನ್ನು ಅಷ್ಟೇ ಗೌರವದಿಂದ ನಾನು ಪ್ರತಿಯೊಂದು ವಿಚಾರಕ್ಕೆ ಬೇರೆ ಬೇರೆ ವಿಚಾರ ಟೀಕೆ ಮಾಡ್ತಾ ಹೋಗ್ತಿರ್ತೀನಿ. ಅದೆಲ್ಲದಕ್ಕೂ ಕೂಡ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾರೆ, ಕೆಟ್ಟದಾಗೆಲ್ಲ ಬೈದಿರ್ತಾರೆ. ಬಟ್ ಈ ಕ್ಷಣಕ್ಕೂ ನನಗಿರುವಂಥ ಧ್ಯೇಯ, ನನಗಿರುವಂಥ ಉದ್ದೇಶ, ನಾನು ಅಂದರೆ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಅವ್ರ ಬದುಕು ತೋರಿಸ್ಬೇಕು. ಹೌದು, ಅವ್ರ ಬದುಕು ತುಂಬ ಜನ ಮಾದರಿ ಆಗೋದಿರುತ್ತೆ, ಅವರಿಂದ ಕಲಿಯೋದಿರುತ್ತೆ. ಅದನ್ನು ಒಂದಷ್ಟು ಜನ ಮಾಡ್ಕೊಂಡು ಹೋಗ್ತಾ ಇದ್ದರೆ ನನಗಿರೋ ಆಸೆ, ಸೆಲೆಬ್ರಿಟಿಗಳು ರಾಜಕಾರಣಿಗಳು ಅದರ ಆಚೆಗೆ ಸಮಾಜದಲ್ಲಿ ಇನ್ನೇನೋ ಆದವರು, ನಿನ್ನೆ ಸಿದ್ಧಾರೂಢ ಅನ್ನೋರು ಇಂಟರ್ವ್ಯೂ ಮಾಡಿದೆ, ಅದು ಬಿಡಿ ಅದು ಬೇರೆ ಬೇರೆ ರೂಪ ಪಡೆದು ಅದು ಹೆಂಗೆ ಟ್ರೋಲ್ ಆಗ್ತಾ ಇದೆ. ಸಿದ್ಧಾರೂಢ ಅನ್ನೋರು ಇಂಟರ್ವ್ಯೂ ಮಾಡಿದ್ರು ಯಾಕೆ ಅಂದರೆ, ಜೈಲಿಂದ 21 ವರ್ಷ ಆ ಜೈಲಿಂದ ಬಂದಂಥ ಮನುಷ್ಯ ಇನ್ನೊಬ್ಬೊಂದಷ್ಟು ಜನಕ್ಕೆ ಪಾಠ ಹೇಳಬೇಕು, ಅಪ್ಪಿತಪ್ಪಿ ನೀವು ಜೈಲಿಗೆ ಹೋಗಬಾರ್ದು ಅಂತ ಹೇಳಿ. ಹಿಂಗೆ ಇನ್ಯಾರೋ ಪೋಸ್ಟ್ ಮಾರ್ಟಮ್ ಮಾಡುವಂಥವ್ರು, ಇನ್ಯಾರೋ ಸ್ಮಶಾನದಲ್ಲಿ ಇರುವಂಥವ್ರು, ಇನ್ಯಾರೋ ಮಂಗಳಮುಖಿ ಅಂತವ್ರು ಎಲ್ಲರೂ ಮಾಡಿದ್ದೀವಿ, ಇನ್ಯಾರೋ ತುಂಬ ಕೆಳಗಡೆ ಇರುವಂಥವ್ರು ಅಂಥವ್ರನ್ನ ಹುಡ್ಕೊಂಡೋಗಿ ಇಂಟರ್ವ್ಯೂ ಮಾಡ್ತಿದ್ದೀವಿ. ಮುಂದೆ ಅದೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ಜನರಿಗೆ ನ್ಯೂಸ್ ತಲುಪಿಸಬೇಕು. ಈಗ ನ್ಯೂಸ್ ತಲುಪಿಸುವಂಥ ಚಾನಲ್ಗಳು ಕೆಲವೇ ಕೆಲವು ಮಾತ್ರ ಇದ್ದಾವೆ. ಅಂದರೆ ಈಗ ನ್ಯೂಸ್ ಚಾನಲ್ಗಳಲ್ಲಿ ಇಡೀ ದಿನ ಬಂದರೂ ಕೂಡ ಜನರಿಗೂ ಯಾವುದೋ ಒಂದು ಟಾಪಿಕ್ ಕಂಪ್ಲೀಟ್ ಅರ್ಥ ಆಗಿರೋದಿಲ್ಲ. ನಮ್ಮ ಕೆಲಸ ಅದು ಕಂಪ್ಲೀಟಾಗಿ ಜನರಿಗೆ ಅರ್ಥ ಮಾಡಿಸ್ಬೇಕು. ಯಾರೋ ದಿಕ್ಕು ತಪ್ಪತ್ತಾ ಇದ್ದರೆ ಜನರನ್ನು ಈ ಕಡೆ ತರಬೇಕು. ಈಗ ನಾನು ಯೂಟ್ಯೂಬಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದೀನಿ ಆರಂಭದಲ್ಲಿ, ನನಗೂ ಗೊತ್ತಾಗ್ದೈತಿ. ಬೇರೆಯವ್ರ ಬದುಕಿನ ಬಗ್ಗೆ ನಾನು ಮಾತಾಡಿದ್ದೀನಿ, ಬೇರೆಯವ್ರ ಬದುಕಿನ ಕಾಂಟ್ರವರ್ಸಿಗಳನ್ನ ಜನರಿಗೆ ಎತ್ತು ತೋರಿಸಿದ್ದೀನಿ. ಆಗ ಗೊತ್ತಾಗಿಲ್ಲ ನನಗೆ. ಬಟ್ ಈಗ ನಮ್ಮದು ಅದು ಯಾವುದು ನಮ್ಮ ಉದ್ದೇಶ. ನಿಮಗೆ ಆ ಥರ ಅನಿಸಿದ್ದು ಯಾವುದಾದ್ರೂ ಅಂದರೆ, ಈಗ ಕೆಲವೊಂದ್ಸರಿ ನಮಗೆ ಗೊತ್ತಿಲ್ಲದೆ ಏನೋ ಒಂದು ವಿಚಾರ ನಾವು ಮಾತಾಡಿರ್ತೀವಿ, ನಾವೇ ಅಂತಲ್ಲ ಜನ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ, ಬಟ್ ಅದ್ರ ಹಿಂದೆ ನಿಜಾನೇ ಬೇರೆ ಇರುತ್ತೆ. ಆ ಥರದ್ದು ಯಾವುದಾದ್ರೂ ಒಂದು ಒಂದಂದರೆ, ಇದೇ ನಟಿ ಪ್ರೇಮಾ ಅವರು ಆ ಬದುಕಿನ ಬಗ್ಗೆ ನಾನು ಮಾಡಿದ್ದೆ, ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ, ನಮ್ಮ ಮೊನ್ನೆ ನೋಡಿದೆ. ಆಗ ಗೊತ್ತಿರಲಿಲ್ಲ ನಮಗೆ, ಅವರು ಆಗ ಫೇಮಸ್ಸು ನಟಿ, ಒಳ್ಳೆ ನಟಿ, ಅವರ ವೈವಾಹಿಕ ಬದುಕಿನ ಬಗ್ಗೆ ಸುಳ್ಳು ಹೇಳಿರಲಿಲ್ಲ. ಆ್ಯಕ್ಚುಲಿ ನೀವು ಮೊನ್ನೆ ಮಾತಾಡಿಸಿದಾಗ ಅದರಲ್ಲಿ ಕ್ಲಾರಿಟಿ ಸಿಕ್ತು, ಅವರು ಏನು ಹೇಳಿದ್ರು ಅದನ್ನೇ ಹೇಳಿದ್ದೆ. ಬಟ್ ನಾನು ಆಗ
ಬಟ್ ನನಗೆ ಆಗ ಅನಿಸಿದ್ದು ಅಂದರೆ ನಾನು ಕಾಡಿದ್ದೇನಪ್ಪ ಅಂದರೆ ಅಯ್ಯೋ ಇನ್ನೊಬ್ರು ಲೈಫ್ ಬಗ್ಗೆ ಮಾತಾಡಿಬಿಟ್ಟೆ, ಅವ್ರ ವೈವಾಹಿಕ ಬದುಕು ಹೇಗಿತ್ತೋ ಏನೋ ಇತ್ತ ಅಂತ. ನೀವು ಅಂತೆ ಕಂತೆ ಅಂತ ಅಂತೆ ಕಂತೆ ಅಂತ ಮಾಡಿದ್ವಿ. ಬಟ್ ಅವ್ರು ಹೇಳಿದ್ದೆಲ್ಲ ಅದೇ ಸೇಮ್ ಅದೇ ಇತ್ತು. ಯಾಕಂದರೆ ಅವಾಗಲೇ ಪತ್ರಿಕೆಗಳಲ್ಲೆಲ್ಲ ವಿಸ್ತೃತವಾಗಿ ಬರ್ದ್ಬಿಡೋರು ಆಗ, ಅವೆಲ್ಲ ನಾನು ಕಾಪಿಗಳು ತೆಗೆದು ತೆಗೆದು ಅದು ನೋಡಿ ನೋಡಿ ನೋಡಲಿ ನಾನು ಮಾಡಿ ಇಲ್ಲ. ಪ್ರೇಮ ಅವ್ರ ವಿಚಾರದಲ್ಲಿ ನನ್ನ ಜೊತೆಲಿ ಹುಟ್ಟಲಿಲ್ಲ ಬಿಟ್ಟರೆ ನನಗೆ ಅರ್ಥ, ಅದೇ ಗೊತ್ತು ನನಗೆ. ಆದರೆ ನಾನು ಯಾಕಂದರೆ ಹತ್ತು ನಾನು ಅಷ್ಟು ಗೊತ್ತಿರೋ ವಿಚಾರ ಏನೇನೆಲ್ಲ ನ್ಯೂಸ್ ಅಂದರೆ ಸುಳ್ಳು ಸುದ್ದಿ ಹೇಗೆ ಮಾಡೋರು, ಅವ್ರ ಕಾರ್ ಡ್ರೈವರ್ ಜೊತೆ ಅವ್ರ ಮಗಳ ಜೊತೆ ದೇವಸ್ಥಾನಕ್ಕೆ ಹೋದರೆ ಆ ಡ್ರೈವರ್ ಮಗಳನ್ನ ತೋರಿಸಿ ಪ್ರೇಮ ಮಗಳು ನೋಡಿ ಏನಾರು, ಆಮೇಲೆ ಇಲ್ದಿದ್ದ ಕಾಯಿಲೆಗಳೆಲ್ಲ ಬಪ್ಪ ಕಟ್ಟಕ್ಕೆ ಅಂದರೆ ಹೇಗೆ ಆ ಹಂತಕ್ಕೆ ಹೋಗಿರಲಿಲ್ಲ ಅಲ್ಲ. ಹೇಗೆ ಒಬ್ಬರು ನಾವು ನಾವು ಪ್ರೇಮ ವರ್ತಿದ್ದಲ್ಲಿ ಏನು ಮಾಡಿದ್ವಿ ಅಂದರೆ, ನಂದು ಅವಾಗಿದ್ದು ಉದ್ದೇಶ ಏನಪ್ಪ ಅಂದರೆ ಜನರಿಗೆ ಏನೋ ಒಂದು ಪಾಠ ಹೇಳಬೇಕು ಅಂತ. ನಾನು ಪಾಠ ಹೇಳೋದಕ್ಕೆ ಏನು ಮಾಡ್ತಿದ್ದೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ತಗೊಳ್ತಾ ಇದ್ದೆ. ನೀವು ವೈವಾಹಿಕ ಬದುಕಿನಲ್ಲಿ ಎಡವಬೇಡಿ, ಸ್ವಲ್ಪ ಹಿಂದೆ ಮುಂದೆ ನೋಡಿ ಯಾರನ್ನ ಮದುವೆ ಆಗಿಬಿಟ್ರೆ ನಿಮ್ಮ ಬದುಕು ಹೀಗಾಗ್ಬಿಡುತ್ತೆ ನೋಡಿ ಅಂತೇಳಿ. ಆಗ ಅವರು ಬದುಕು ಉದಾಹರಣೆ ಕೊಟ್ಬಿಟ್ಟಿದೆ, ಪ್ರೇಮ ಅವ್ರ ಬದುಕು. ಆಮೇಲೆ ಇನ್ನೂ ಒಂದಷ್ಟು ಜನರು ಬದುಕು ಹಂಗೆ ಉದಾಹರಣೆ ಕೊಟ್ಕೊಂಡು ಹೋಗಿದ್ದೆ. ಬಟ್ ಆಮೇಲೆ ಅನಿಸ್ತು ಇದು ನಾನಲ್ಲ, ಈ ಥರ ಮಾಡಬಾರ್ದು, ಯಾರೋ ವೈವಾಹಿಕ ಬದುಕು ನನಗೆ ಹಾಕಬೇಕು, ಇನ್ಯಾರದೋ ಜೀವನ ನಾನು ಹೇಳಬಾರ್ದು ಅಂತ ಆಮೇಲೆ ನಿಧಾನಕ್ಕೆ ಟರ್ನ್ ಆಗ್ತಾ 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 ಇದಾಯ್ತು. ಅಂದರೆ ಒಂದೊಂದು ವಯಸ್ಸಾದ್ಮೇಲೆ ಒಂದು ಹಂತದ ಮೆಚುರಿಟಿ ಬರುತ್ತೆ. ಈಗ ನಾನು ಜೀವಂತವಾಗಿ ಬದುಕಿದ್ದಾಗೇನೆ 3-4 ವರ್ಷದ ಮುಂಚೆ ನನ್ನ ಕೊಲೆ ಮಾಡಲಾಗಿದೆ ಅಂತ ಒಂದು ನ್ಯೂಸ್ ಬಂತು, ಒಂದು ಟಿ ವಿ ಚಾನಲಲ್ಲಿ ಬಂತು ನನ್ನ ನ್ಯೂಸು. ಇವತ್ತಿಗೂ ಯೂಟ್ಯೂಬಲ್ಲಿ ಇದೆ ನನ್ನ ಕೊಲೆ ಮಾಡಲಾಗಿದೆ ಅಂತ ಇದೆ. ಆಮೇಲೆ ನಾನೇ ನನ್ನ ಫೇಸ್ಬುಕ್ಕು ಇನ್ಸ್ಟ ಟ್ವಿಟರ್ಲ್ಲಿ ನಾನು ಹೇಳಬೇಕಾಯ್ತು, ಗುರು ಅದು ಕೊಲೆ ಮಾಡೋ ಅಲ್ಲಿ ಯಾರೋ ನೀವು ಹಾಕ್ತಿದ್ರಲ್ಲ ಅದು ನಾನಲ್ಲ, ನಾನಿನ್ನೂ ಜೀವಂತವಾಗೇ ಇದ್ದೀನಿ, ನಾನು ಅವಾಗ ಮುಂಬೈಲಿ ಇದ್ದೆ. ಅಂದರೆ ಏನೇನೋ ನ್ಯೂಸ್ಗಳು ಬಾಯಿ ಬಂದಿದ್ದೆಲ್ಲ ನ್ಯೂಸ್ಗಳು. ಅದೇ ಈಗ ಯೂಟ್ಯೂಬ್ ಮಾಡೋರು ನಾನು ಸೇರಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ವಿಚಾರ ಅಂದರೆ, ಇನ್ನೊಬ್ರಿಗೆ ಯಾರಿಗೋ ಒಬ್ಬ ಹರ್ಟ್ ಆಗುತ್ತೆ, ಅವ್ರದ್ದೊಂದು ಬದುಕಿರುತ್ತೆ, ಅದೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಜೊತೆಗೆ ಸುಳ್ಳು ಸುದ್ದಿ, ಈ ಸುಳ್ಳು ಸುದ್ದಿ ವಿಚಾರ ಹೇಳ್ತೀನಿ ಈಗ. ಸುಳ್ಳು ಹೇಳ್ಕೊಂಡು ಹೋದ್ರೆ ಜನ 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ನಾಲ್ಕು ದಿನ ಕೈ ಬಿಡ್ತಾರೆ. ಆಮೇಲೆ ಅದೇನು ಇರಲ್ಲ ಅದು. ನಾನು ಈಗ ಬರೀ ಸುಳ್ಳು ಹೇಳ್ಕೊಂಡು ಹೋಗಿದ್ರೆ ನನಗೆ ಇವತ್ತು 10 ಲಕ್ಷ ನನ್ನ ಕುಟುಂಬ ಆಗ್ತಾ ಇರಲಿಲ್ಲ. ಬರೀ ನ್ಯೂಸಲ್ಲಿ ಕನ್ನಡದಲ್ಲಿ 1 ಲಕ್ಷ ರೀಚ್ ಆಗೋದ್ರೆ ಸುಲಭ ಅಲ್ಲ. ಕಂಗ್ರಾಚುಲೇಷನ್ಸ್, 1 ಮಿಲಿಯನ್ ಪ್ಲಸ್ ಆಗಿದೆ ಅದು. ನೀವು ಅದು ಕೆಲವೇ ವರ್ಷದಲ್ಲಿ ನನಗೆ.